ಎಂಟು ಒಂದು ಮೊಬೈಲ್ ಸಂಖ್ಯೆಗೆ ಎಸ್ ಎಂ ಎಸ್ ಮಾಡುವುದರ ಮುಖಾಂತರ ಅದೇ ರೀತಿ ಹೆಲ್ಪ್ ಲೈನ್ ಆದಂತ ಒಂದು ಒಂಬತ್ತು ಸೊನ್ನೆ ಎರಡಕ್ಕೆ ಕರೆ ಮಾಡುವುದರ ಮುಖಾಂತರ ನಿಮಗೆ ಕೊಟ್ಟಂತ ಸ್ಥಳ ದಿನಾಂಕ ಸಮಯವನ್ನ ನಿಗದಿಪಡಿಸಿಕೊಳ್ಳಬಹುದು ಇಂತ ಒಂದು ಅತ್ಯುತ್ತಮ ಯೋಜನೆ ಮುಖಾಂತರ ಮನೆ ಯಜಮಾನಿಯನ್ನ ಆರ್ಥಿಕವಾಗಿ ಸ್ವಾವಲಂಬನೆಗೊಳಿಸೋಣ ಇದೇ ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ ಹಾಗೂ ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಕನಸು ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಅವರನ್ನ ಮನೆಗೆ ಕಳಿಸ್ಬೇಕು ಎನ್ ಡಿ ಎನ್ ಮನೆಗೆ ಕಳಿಸ್ಬೇಕು ಬಿಜೆಪಿಯನ್ನ ಮೂಲೆಗೆ ತಳಬೇಕು ಅಂತ ಇಂಡಿಯಾ ಅಂತ ಯು ಪಿ ಇಂಡಿಯಾ ಅಂತ ಮರುನಾಮಕರಣಗೊಂಡು ಬೆಂಗಳೂರಲ್ಲಿ ದೊಡ್ಡ ಶಕ್ತಿ ಪ್ರದರ್ಶನ ಮಾಡಿದ್ರು ಗುಜರಾತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪೂರ ನೆಲಕಚ್ಚ ಕಾರಣ ಆಮ್ ಆದ್ಮಿ ಪಾರ್ಟಿ ಪಂಜಾಬಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಸೋಲ್ಸಿದ್ದು ಆಮ್ ಆದ್ಮಿ ಪಾರ್ಟಿ ಅವರೆಲ್ಲರೂ ಸಹ ಕೈ ಜೋಡಿಸಿ ನಿಂತ್ಕೊಂಡ್ರು ಕೇರಳದಲ್ಲಿ ಎಲ್ ಡಿ ಎಫ್ ಮತ್ತು ಯು ಡಿ ಎಫ್ ಎಲ್ ಡಿ ಎಫ್ ಅಂದರೆ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವ ಯು ಡಿ ಎಫ್ ಕಾಂಗ್ರೆಸ್ ಪಕ್ಷದ ನೇತೃತ್ವ ಅವರಿಬ್ಬರೇ ಕಿತ್ತಾಡ್ತಾರೆ ರಾಜಕಾರಣದಲ್ಲಿ ಒಂದು ಬಿಜೆಪಿ ಎಮ್ ಎಲ್ ಎ ಇಲ್ಲ ಅವರು ಬಂದು ಅಕ್ಕಪಕ್ಕ ನಿಂತ್ಕೊಂಡ್ರು ಮೋದಿ ಸೋಲ್ಸೋಕ್ಕೆ ಕೇರಳದಲ್ಲಿ ಮೋದಿ ಏನಿಲ್ಲ ಈಗೇನು ವಿಷಯ ಹೇಳೋಕ್ಕೆ ಓಡ್ ಅಂತಂದರೆ ಇಷ್ಟೆಲ್ಲ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿ ಮೋದಿ ಸೋಲಿಸ್ತೀವಿ ಅಂತ ಹೇಳಿದ್ರು ಈಗ ಅವರವರೇ ಕಿತ್ತಾಡ್ತಾ ಇದ್ದಾರೆ ಕಿತ್ತಾಡ್ತಿದ್ದಾರೆ ಮೀನ್ಸ್ ಸ್ಪರ್ಧೆ ಮಾಡ್ತಾ ಇದ್ದಾರೆ ದೆಹಲಿಯಲ್ಲಿ ಕಾಂಗ್ರೆಸ್ ಸಿಂಗಲ್ ಎಮ್ ಎಲ್ ಎ ಇಲ್ಲ ಹದಿನೈದು ವರ್ಷದ ಹಿಂದೆ ಹದಿನೈದು ವರ್ಷಗಳ ಕಾಲ ಅಂದರೆ ಹತ್ತು ವರ್ಷಗಳ ಹಿಂದೆ ಹದಿನೈದು ವರ್ಷಗಳ ಕಾಲ ಅವರೇ ಆಳ್ವಿಕೆ ಮಾಡಿದರು ಕಂಟಿನ್ಯೂಸ್ ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿ ಆಗಿದ್ದರು ಕಾಂಗ್ರೆಸ್ಸಿಂದ ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಬಂದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸನ್ನು ಧೂಳಿಪಟ ಮಾಡಿದ್ರು ಕಾಂಗ್ರೆಸ್ ಸಿಂಗಲ್ ಎಮ್ ಎಲ್ ಎ ಇಲ್ಲ ನಾಶ ಆಗೋಯ್ತು ದೆಹಲಿಯಲ್ಲಿ ಇನ್ನು ಲೋಕಸಭೆ ವಿಚಾರಕ್ಕೆ ಬಂದರೆ ಎಲ್ಲ ಸಂಸದರು ಪಿಯವರೇ ಇದ್ದಾರೆ ಅಲ್ಲಿ ಫೈಟ್ ಬಿಟ್ವೀನ್ ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಮತ್ತು ಬಿಜೆಪಿ ಕಾಂಗ್ರೆಸ್ ಲೆಕ್ಕಕ್ಕೆಲ್ಲ ಡೆಪಾಸಿಟ್ ಇಲ್ಲ ಆದರೆ ಇಲ್ಲಿ ಬೆಂಗಳೂರಲ್ಲಿ ಬಂದು ನಾವೆಲ್ಲ ಒಂದಾಗ್ತೀವಿ ನರೇಂದ್ರ ಮೋದಿ ಸೋಲಿಸ್ತೀವಿ ಸೋಲಿಸ್ಬೇಕು ಅಂತ ಸಂದೇಶ ಕೊಟ್ಟಂತವ್ರು ಈಗ ದೆಹಲಿಯಲ್ಲಿ ಕಿತ್ತಾಡ್ತಾವ್ರೆ ನಾವು ಏಳು ಸ್ಥಾನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾರೆ ಆಮ್ ಆದ್ಮಿ ಪಾರ್ಟಿ ಜೊತೆ ಮೈತ್ರಿ ಮಾಡ್ಕೊಳ್ಳಲ್ಲ ಬೆಂಗಳೂರಲ್ಲಿ ನಿಂತು ಮೋದಿ ಸೋಲಿಸ್ಬೇಕು ಅನ್ನೋದು ದೆಹಲಿಯಲ್ಲಿ ನಿಂತ್ಕೊಂಡು ಅವರವರೇ ಫೈಟ್ ಮಾಡುವಂಥ ಸನ್ನಿವೇಶ ಅಂದರೆ ಅವರವರ ಅಸ್ತಿತ್ವದ ಪ್ರಶ್ನೆ ಕೇರಳದಲ್ಲಿ ಕಮ್ಯುನಿಸ್ಟ್ ವರ್ಸಸ್ ಕಾಂಗ್ರೆಸ್ಸೇ ಬಟ್ ಬೆಂಗಳೂರಲ್ಲಿ ಬಂದು ಅವರಿಬ್ಬರು ಅಕ್ಕಪಕ್ಕ ನಿಂತ್ಕೋತಾರೆ ಪ್ರಕಾಶ್ ಕಾರಟ್ ಸೋನಿಯಾ ಗಾಂಧಿ ಅವರೆಲ್ಲ ಕೇರಳಾಗೋಗಿ ಮತ್ತೆ ಅವರಿಬ್ಬರೇ ಬೈದಾಡ್ತಾರೆ ಬೆಂಗಳೂರಲ್ಲಿ ಬಂದು ಕೇಜ್ರಿವಾಲ್ ಡಿ ಕೆ ಶಿವಕುಮಾರ್ ಎಲ್ಲ ಸೇರ್ಕೊಂಡು ಕೈ ತರ್ತಾರೆ ಸೋನಿಯಾ ಗಾಂಧಿ ಅವರೆಲ್ಲ ನಾವೆಲ್ಲ ಒಂದೇ ಅಂತ ದೆಹಲಿಗೆ ಹೋಗ್ತಾರೆ ದೆಹಲಿ ವಿಧಾನಸಭಾ ಲೋಕಸಭಾ ಕ್ಷೇತ್ರ ಚರ್ಚೆ ನೋ ನಾವು ಆಪ್ ವಿರುದ್ಧ ಪಶ್ ಫೈಟ್ ಮಾಡ್ತೀವಿ ಅಂತಾರೆ ಅಂದರೆ ನರೇಂದ್ರ ಮೋದಿ ಸ್ಟ್ರಾಂಗಲ್ಲ ಅಪೋಷಿಷನ್ ವೀಕ್ ನರೇಂದ್ರ ಮೋದಿಯನ್ನು ಎದ್ರಿಸ್ತೀವಿ ಅಂತ ಏನು ಮಾತಾಡ್ತಾರಲ್ಲ ಸೋಲಿಸ್ತೀವಿ ಅಂತ ಮಾತಾಡ್ತಾರಲ್ಲ ಅದು ಸೋಲ್ಸ್ ಸೋಲ್ಸ್ತೀವಿ ಅನ್ನೋರು ಎದುರಿಸ್ತೀವಿ ಅನ್ನೋರ್ಲೆ ಒಗ್ಗಟ್ಟಿಲ್ಲ ನಿಜವಾಗಿಯೂ ಆಮ್ ಆದ್ಮಿ ಪಾರ್ಟಿಗೆ ಕಾಂಗ್ರೆಸ್ ಸಪೋರ್ಟ್ ಮಾಡಿದರೆ ಯಾಕೆಂದರೆ ಅದು ಹಿಂಗೆ ಹೆಸರು ಏಳು ಹೆಸರಿಲ್ಲಂಗೆ ಕಳೆದೋಗ್ಬಿಟ್ಟಿದೆ ಒಂದು ಎಮ್ ಎಲ್ ಎ ಇಲ್ಲ ಫುಲ್ ಔಟ್ ಆಗಿದೆ ದೆಹಲಿಯಲ್ಲಿ ಅಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಏಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಪೋರ್ಟ್ ಮಾಡಿದರೆ ಬಿಜೆಪಿಯನ್ನ ಫೇಸ್ ಮಾಡಬಹುದಾಗಿತ್ತು ಹ್ಞೂ ಹ್ಞೂ ಇಲ್ಲ ನಾವು ಮಾಡ್ತೀವಿ ಒಂದೊಂದು ಲಕ್ಷ ಕ್ಷೇತ್ರ ವ್ಯಾಪ್ತಿಯಲ್ಲೂ ಒಂದೊಂದು ಲಕ್ಷ ಕಾಂಗ್ರೆಸ್ ಅವರು ಓಟ್ ತಗೊಂಡ್ರು ಮತ್ತೆ ಆಪ್ ಸೋಲ್ತಾರೆ ಅವರು ಗೆಲ್ತಾರೆ ಪಂಜಾಬಲ್ಲಿ ಕಾಂಗ್ರೆಸ್ ಸೋಲ್ಸಿ ಆಪ್ ಗೆದ್ದಿದೆ ಇನ್ನು ಈ ನಾ ಇವಾಗ ಸೋತಿರೋ ದೆಹಲಿಯಲ್ಲೇ ಆಪ್ಗೆ ಸೀಟ್ ಬಿಡಲ್ಲ ಅನ್ನೋ ಕಾಂಗ್ರೆಸ್ ಅವರು ಪಂಜಾಬಲ್ಲಂತೂ ಬಿಡೋಲ್ಲ ಇನ್ನು ಗುಜರಾತಲ್ಲಿ ಬಿಡೋಲ್ಲ ಈಗ ಇದ್ದಾಗ ಇಂಡಿಯಾ ಎಲ್ಲಿಂದ ಬಂತು ಅಂದರೆ ನರೇಂದ್ರ ಮೋದಿ ವಿರುದ್ಧ ರಣಕಹಳೆಯನ್ನು ಮೊಳಗಿಸಿದ ಕೆಲವೇ ದಿನಗಳಲ್ಲಿ ಮತ್ತೆ ಇಂಡಿಯಾದಲ್ಲಿ ಬಹುದೊಡ್ಡ ಬಿರುಕು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂದರೆ ರಾಜಕಾರಣ ಇಷ್ಟೇ ಓಪನ್ ಸೀಕ್ರೆಟ್ ನಾವೇನೋ ಹೊಸಾಗಿ ಸೃಷ್ಟಿ ಮಾಡಿ ಹೇಳ್ತಿರೋದೇನಲ್ಲ ನರೇಂದ್ರ ಮೋದಿಯನ್ನು ಸೋಲಿಸಲೇಬೇಕು ಅಂತ ಶತ್ರುಗಳೆಲ್ಲ ಒಂದಾಗಿದ್ದಾರೆ ಬೆಂಗಳೂರಲ್ಲಿ ಊಟಕ್ಕೆ ಅಂದರೆ ಸಭೆಗೆ ಆದರೆ ದೆಹಲಿಗೆ ಹೋದಾಗ ಅವರವರೇ ಕೆತ್ತಾಡ್ತಾ ಇದ್ದಾರೆ ನರೇಂದ್ರ ಮೋದಿಯನ್ನು ಸೋಲಿಸಬಹುದು ಬಿ ಜೆ ಪಿಯನ್ನು ಸೋಲಿಸಬಹುದು ಈಗ ಕೇರಳದಲ್ಲಿ ಇಪ್ಪತ್ತು ಲೋಕಸಭಾ ಕ್ಷೇತ್ರ ಬರುತ್ತೆ ಎಲ್ ಡಿ ಎಫ್ ವರ್ಸಸ್ ಯು ಡಿ ಎಫ್ ಅಲ್ಲಿ ಹಂಚ್ಕೋಬೇಕು ಹತ್ತು ಕಾಂಗ್ರೆಸ್ಗೆ ಹತ್ತು ಹತ್ತು ಎಲ್ ಡಿ ಎಫ್ ಹತ್ತು ಯು ಡಿ ಎಫ್ ಅಂತ ಹಂಚ್ಕೊಳ್ಳಲ್ಲ ಮತ್ತೆ ಅವರೇ ಫೈಟ್ ಮಾಡ್ತಾರೆ ರಾಹುಲ್ ಗಾಂಧಿ ಪಕ್ಕ ಪಕ್ಕ ನಿಂತು ಮಾತನಾಡುವಂಥ ಪ್ರಕಾಶ್ ಕಾರಡ್ ಅಲ್ಲಿ ಹೋಗ್ಬಿಟ್ಟು ರಾಹುಲ್ ಗಾಂಧಿ ವಿರುದ್ಧ ಮಾತಾಡ್ತಾರೆ ವಯನಾಡಲ್ಲಿ ಅಂದರೆ ಒಂದು ರೀತಿಯ ಇಂಡಿಯಾ ಅನ್ನೋದು ಏನು ಯು ಪಿ ಯ ಮತ್ತೊಂದು ರೂಪ ಇಂಡಿಯಾ ಏನಿದೆಯಲ್ಲ ಎನ್ ಡಿ ಎ ಸೋಲ್ಸಲಿಕ್ಕೆ ಬಂದಿರೋ ಇಂಡಿಯಾ ಅದೊಂದು ರೀತಿ ಅವರವರೇ ಜಗಳ ಮಾಡಿಕೊಂಡು ಆರಂಭಿಕ ಹಂತದಲ್ಲೇ ಮೋದಿಯನ್ನು ಸೋಲಿಸಲೇಬೇಕು ಮೂರನೇ ಸಾರ್ ಗೆಲ್ದಂಗೆ ಅಂತ ಹೊರಟಿದ್ರಲ್ಲ ಅದು ಫ್ಲಾಪ್ ಆಗ್ತಿದೆ ಎಲ್ಲಿ ಸಾಧ್ಯ ಇದು ತಮಿಳ್ನಾಡಲ್ಲಿ ಮಾತ್ರ ಸಾಧ್ಯ ಅಲ್ಲಿ ಡಿ ಎಮ್ ಕೆ ಕಾಂಗ್ರೆಸ್ಸು ಕಮ್ಯುನಿಸ್ಟ್ ಎಲ್ಲ ಸೇರ್ಚ್ ಫೈಟ್ ಮಾಡ್ತಾರೆ ಎ ಐ ಡಿ ಎಮ್ ಕೆ ಜೊತೆ ಇಂಡಿಯಾ ಬೆಂಗಳೂರಲ್ಲಿ ಮಾತ್ರ ಯುನೈಟು ಇಂಡಿಯಾ ಕೇರಳದಲ್ಲಿ ಓಳಾಗಿದೆ ಇಂಡಿಯಾ ಪಂಜಾಬಲ್ಲಿ ಒಳಾಗತ್ತೆ ಇಂಡಿಯಾ ಗುಜರಾತಲ್ಲಿ ಒಳಾಗತ್ತೆ ಇಂಡಿಯಾ ದೆಹಲಿಯಲ್ಲಿ ಒಳಾಗತ್ತೆ ಇಂಡಿಯಾ ವೆಸ್ಟ್ ಬೆಂಗಾಲಲ್ಲಿ ನಡೆಯಲ್ಲ ಯಾಕಂದರೆ ಅದೇ ಅವ್ರು ದೆಹಲಿಯಲ್ಲಿ ನಿಂತು ಕಾರ್ಯಕ್ರಮ ಮಾಡಿ ಹೇಳಿದರೆ ಸಾಧ್ಯ ಆಗ್ತಿಲ್ಲ ಯಾಕಂದರೆ ಅವ್ರು ಮತ್ತೆ ಆಪ್ ವಿರುದ್ಧ ಕಾಂಗ್ರೆಸ್ ಫೈಟ್ ಮಾಡೋದು ಬಿ ಜೆ ಪಿ ವಿರುದ್ಧ ಎಲ್ಲರೂ ಕೂಡ ಒಂದಾಗಿ ಫೈಟ್ ಮಾಡಬೇಕು ಅನ್ನೋದು ಇಂಡಿಯಾದ ಉದ್ದೇಶ ಆದರೆ ಅವರವರೇ ಫೈಟ್ ಮಾಡ್ಕೊಂಡ್ರೆ ಎಂಡಿ ಎನೇ ಸೋಲ್ಸಾರೆ ಬಿ ಜೆ ಪಿನ ಸೋಲ್ಸಾರೆ ಅನ್ನೋ ಪ್ರಶ್ನೆ ಜನರನ್ನ ಕಾಡುತ್ತೆ ಆ ನಿಲುವು ಆ ಒಲವು ಬಗ್ಗೆ ಸ್ಪಷ್ಟತೆ ಇಲ್ಲ ಅಂತಂದ್ರೆ ಕೇಜ್ರಿವಾಲ್ ಇಲ್ಲಿ ಭಾಗಿಯಾಗಬಾರ್ದಾಗಿತ್ತು ಇಲ್ಲ ಅವ್ರನ್ನ ಇವ್ರು ಕರಿಬಾರ್ದಾಗಿತ್ತು ಈಗ ಅಸಾದುದ್ದೀನ್ ಓವಯಸ್ ಕರೆದೇ ಇಲ್ಲ ಇವರು ಓ ಕರೆದೇ ಇಲ್ಲ ಎಂ ಎಂ ಇದೆ ಅಪ್ಪ ನಾಳೆಗೆ ತೆಲಂಗಾಣ ಎಲೆಕ್ಷನ್ ಆದಾಗ ಅವರು ಎಂಟು ಎಮ್ ಎಲ್ ಎ ಗೆದ್ದೇ ಗೆಲ್ತಾರೆ ಆ ಎಂಟು ಕ್ಷೇತ್ರದಲ್ಲಿ ಎಂ ಐ ಎಂ ಪ್ರಾಬಲ್ಯದ ಕ್ಷೇತ್ರದಲ್ಲಿ ಚಂದ್ರಶೇಖರ್ ರಾವ್ ನಿಂತ್ಕೊಂಡ್ರು ಗೆಲ್ಲ ಯಾಕಂದರೆ ಮುಸಲ್ಮಾನರು ಎಂ ಐ ಎಂ ಅನ್ನು ಇಷ್ಟಪಡ್ತಾರೆ ಎಂ ಐ ಎಂ ಮುಸಲ್ಮಾನರ ಪ್ರೀತಿಯ ಪಕ್ಷ ಎಲ್ಲಿ ಹೈದರಾಬಾದಲ್ಲಿ ಅಲ್ಲಿ ನರೇಂದ್ರ ಮೋದಿ ಬಂದರೂ ಕೂಡ ಅಸಾದುದ್ದೀನ್ ಓಸಿ ವಿರುದ್ಧ ಗೆಲ್ಲಕ್ಕಾಗಲ್ಲ ಯಾಕಂದರೆ ಅಲ್ಲಿ ಅಸಾದುದ್ದೀನ್ ಓ ಸ್ಟ್ರಾಂಗ್ ಅಟ್ ದಿ ಸೇಮ್ ಟೈಮ್ ಅಸದುದ್ದೀನ್ ಓ ವೈಸಿ ವಾರಾಣಸಿಗೆ ಹೋದರೆ ಮೋದಿ ವಿರುದ್ಧ ಗೆಲ್ಲಕ್ಕಾಗಲ್ಲ ಅಂದರೆ ಅವರವರ ಜನಾಂಗ ಅವರವರ ಜಾತಿಯವರಿದ್ದ ಕಡೆ ಅವರವರು ಸ್ಟ್ರಾಂಗ್ ಹಂಗಿದ್ದಾರೆ ಅದರಿಲ್ಲ ಮೋದಿ ಈಗ ರಾಮೇಶ್ವರಂಗೆ ಹೋಗ್ತೀನಿ ಅಂತ ಹೋಗ್ತಾರೆ ಬಿಕಾಸ್ ಆಫ್ ಎಐ ಎಮ್ ಪಿ ಇದ್ದಾರೆ ಚರ್ಚೆ ಇದೆ ಬಟ್ ಅದಿನ್ನು ಡಿಕ್ಲೇರ್ ಅಲ್ಲ ಸೊ ಈಗ ಬಿ ಜೆ ಪಿನ ಸೋಲಿಸಲೇಬೇಕು ಎನ್ ಡಿ ಎನ ಸೋಲಿಸಲೇಬೇಕು ಅಂತ ಹೋರಂಥ ಇಂಡಿಯಾ ಗುಂಪಿನಲ್ಲಿ ಗುದ್ದಾಟ ಶುರುವಾಗಿದೆ ನಿಮ್ಗೆ ಗೊತ್ತಿಲ್ಲ ದೆಹಲಿಯಲ್ಲಿ ಏಳು ಎಂ ಪಿ ಬರುತ್ತೆ ಪಂಜಾಬಲ್ಲಿ ಹದಿಮೂರು ಬರುತ್ತೆ ಗುಜರಾತಲ್ಲಿ ಇಪ್ಪತ್ತಾರು ಬರುತ್ತೆ ಏಳು ಕೇಳು ಆಪ್ಕೆ ಕೊಡಬೇಕಾಗತ್ತೆ ದೆಹಲಿಯಲ್ಲಿ ಪಂಜಾಬಲ್ಲಿ ಹದಿಮೂರಕ್ಕೂ ಕೊಡಬೇಕಾಗತ್ತೆ ಗುಜರಾತಲ್ಲಿ ಒಂದು ಇಪ್ಪತ್ತಾರಲ್ಲಿ ಒಂದು ಆರೋ ಎಂಟೋ ಕೊಡಬೇಕಾಗತ್ತೆ ಆಪ್ಕೆ ಆದರೆ ಆಪು ಕಾಂಗ್ರೆಸ್ ಮೈತ್ರಿ ಆಗೋ ತೀರ ಕಷ್ಟ ಅವರೇನಾರು ಅದನ್ನು ಒಪ್ಕೊಂಡಿಲ್ಲ ಅಂತಂದರೆ ಮತ್ತೆ ಆಪ್ ಚಿಗುರುತ್ತೆ ಎಗಿರುತ್ತೆ ಅದು ಕಾಂಗ್ರೆಸ್ಗೆ ಮುಳುಗಾಗುತ್ತೆ ಮತ್ತೆ ಬಿ ಜೆ ಪಿಗೆ ಲಾಭ ಆಗುತ್ತೆ ಸೊ ಹೀಗಾಗಿ ನರೇಂದ್ರ ಮೋದಿ ವಿರುದ್ಧ ಹೋರಾಟ ಮಾಡ್ತೀವಿ ನರೇಂದ್ರ ಮೋದಿಯನ್ನು ಸೋಲಿಸ್ತೀವಿ ನರೇಂದ್ರ ಮೋದಿನ ಪ್ರಧಾನಿ ಆಗ್ದಂಗೆ ಮಾಡ್ತೀವಿ ನರೇಂದ್ರ ಮೋದಿ ಕೆಂಪು ಕೋಟೆ ಮೇಲೆ ಮುಂದಿನ ವರ್ಷ ಬಾವುಟ ಆರ್ಸೋಕ್ಕೆ ಸಾಧ್ಯ ಇಲ್ಲ ನಾವು ಆರ್ಸೀವಿ ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ ದೆಹಲಿಯಲ್ಲಿ ಆಪ್ ವಿರುದ್ಧ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಬಿಜೆಪಿ ವಿರುದ್ಧ ಅಲ್ಲ ಹಾಪ್ ಹಾಗೂ ಬಿ ಜೆ ಪಿ ವಿರುದ್ಧ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೆ ಅದೇ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಲ್ಲಿ ನಿಂತ್ಕೊಂಡು ನಾವೆಲ್ಲ ಬಾಯಿ ಬಾಯಿ ಅಂತಾರೆ ಕೇಜ್ರಿವಾಲ್ ಕೈ ಇಡ್ಕೊಂಡು ಡೆಲ್ಲಿಗೋಗಿ ಕೇಜ್ರಿವಾಲ್ ಕೈ ಕೊಡ್ತಾರೆ ದೆಹಲಿಯಲ್ಲೇ ಕೈ ಕೊಟ್ಟ ಕಾಂಗ್ರೆಸ್ಸಿಗರು ಅಲ್ಲಿ ಸೀಟ್ ಕೊಡ್ತಾರ ಮೈತ್ರಿ ಮಾಡ್ಕೊತಾರಾ ದೆಹಲಿಯಲ್ಲೇ ಕೈ ಕೊಟ್ಟ ಕಾಂಗ್ರೆಸ್ಸಿಗರು ಗುಜರಾತಲ್ಲಿ ಆಪ್ಗೆ ಸೀಟ್ ಕೊಡ್ತಾರಾ ಇಲ್ಲ ಸೊ ಹಾಗಾಗಿ ಇದೊಂಥರ ಈ ಮದುವೆ ಒಪ್ಪಂದ ಮುರಿದೋಗುತ್ತಲ್ಲ ಹೋಗುತ್ತಲ್ಲ ಹಂಗೆ ಇದು ಬೆಂಗಳೂರಿನ ಇಂಡಿಯಾ ಕೂಟದ ಮಾತುಕತೆ ಬ್ರೇಕ್ ಆಗ್ತದೆ ಕೇಜ್ರಿವಾಲ್ ಕಾಂಗ್ರೆಸ್ ವಿರುದ್ಧ ಮತ್ತೊಮ್ಮೆ ಬುಸುಗುಟ್ಟುವ ಟೈಮ್ ಶುರುವಾಗ್ತದೆ ಬೆಂಗಳೂರಿನಲ್ಲಿ ಕೇಜ್ರಿವಾಲ್ ಅಪ್ಪಿಕೊಂಡು ತಬ್ಬಿಕೊಂಡಂಥ ಕಾಂಗ್ರೆಸ್ಸಿಗರು ದೆಹಲಿಯಲ್ಲಿ ಅವ್ರ ಜೊತೆ ರೆಡಿ ಆಗವ್ರೆ ಹೀಗಾಗಿ ಎನ್ ಡಿ ಎನ ಫೇಸ್ ಮಾಡುವಂಥ ಇಂಡಿಯಾದಲ್ಲಿ ಬಿರುಗಾಳಿ ಬಿಕ್ಕಟ್ಟು ಸಾಧ ಈಗ ದೆಹಲಿ ಮತ್ತು ನಾಳೆ ಕೇರಳಕ್ಕೆ ಬರ್ತಾರೆ ಎಲ್ ಡಿ ಎಫ್ ಯು ಡಿ ಎಫ್ ನಾವೇ ಫೈಟ್ ಮಾಡ್ತೀವಿ ಅಂತ ಮತ್ತೆ ಅರ್ಥ ವೆಸ್ಟ್ ಬೆಂಗಾಲ್ ಮತ್ತೆ ನಾವು ಟಿ ಎಮ್ ಸಿ ಕಾಂಗ್ರೆಸ್ಸು ಕಮ್ಯುನಿಸ್ಟ್ ಫೈಟ್ ಮಾಡ್ತೀವಿ ಅಂತಾರೆ ಇಂಡಿಯಾಗೆ ಅರ್ಥ ಸೊ ಹಾಗಾಗಿ ಇದನ್ನೇ ಹೇಳ್ತಿರೋದು ಅವರು ಬಿಜೆಪಿ ಇದು ಗೊತ್ತು ಇಲ್ಲ ಯಾವುದೇ ಕಾರಣಕ್ಕೂ ಇವ್ರು ಯಾರೂ ಒಂದಾಗಲ್ಲ ಎಣ್ಣೆ ಶೀಘ ಇದ್ದಂಗೆ ಆಪು ಕಾಂಗ್ರೆಸ್ಸು ಒಂದಾಗಲ್ಲ ಅಂತ ಇದೇನಾಗುತ್ತೆ ಮತ್ತೆ ಒಂದು ರೀತಿಯ ಪೊಲಿಟಿಕಲ್ ಡ್ರಾಮಾ ಕಾರಣ ಆಗುತ್ತೆ ಇದು ಇಂಡಿಯಾಗೆ ಬೆನಿಫಿಟ್ಗಿಂತ ಡ್ಯಾಮೇಜ್ ಆಗ ಮಾಡೋದೇ ಆಗಿದ್ರೆ ಹೇಗೆ ಒವೈಸಿನ ಆಚೆ ಬಿಟ್ರು ಕಾಂಗ್ರೆಸ್ ಅವರು ಬೇಡ ಅಂತ ಹಂಗೆ ಆಮ್ ಆದ್ಮಿ ಪಾರ್ಟಿನೂ ಆಚೆ ಬಿಡಬೇಕಾಯ್ತು ಕಮ್ಯುನಿಸ್ಟರನ್ನು ಆಚೆ ಬಿಡಬೇಕಾಗಿತ್ತು ಮಮತನೂ ಆಚೆ ಬಿಡಬೇಕಾಗತ್ತೆ ಹೇಗಿದೆ ಅಂದರೆ ತೂಕ ಜಾಸ್ತಿ ಆಗಲಿ ಅಂದ್ಬಿಟ್ಟು ಕಸ ಕಲ್ಲು ಕಡ್ಡಿ ಎಲ್ಲ ಸೇರಿಸ್ಕೊಂಡ್ರೆ ವ್ಯಾಲ್ಯೂ ಹಾಳಾಗುತ್ತಲ್ಲ ಹಂಗಾಗಿದೆ ಇಂಡಿಯಾ ಕತೆ ಈಗ ಕೇಜ್ರಿವಾಲ್ಗೆ ಸೀಟ್ ಕೊಡಲ್ಲ ಅಂದರೆ ಅವ್ರನ್ನಾಕೆ ಕರ್ಕೊ ಬರಬೇಕಾಗಿತ್ತು ಇಲ್ಲಿ ಗೆ ಕೇರಳದಲ್ಲಿ ಸೀಟ್ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ ಅಂತಾನೆ ಕಮ್ಯುನಿಸ್ಟ್ ಪಾರ್ಟಿಯವ್ರನ್ನೇ ಕರ್ಕೋಬೇಕಾಗಿತ್ತು ಇಂಡಿಯಾ ಕಾರ್ಯಕ್ರಮಕ್ಕೆ ಮಮತಾ ಸೀಟ್ ಒಪ್ಪಂದ ಮಾಡ್ಕೊಳ್ಳಲ್ಲ ಅಂದ್ರೆ ಇವೇ ಸಮಸ್ಯೆಗಳಲ್ಲಿ ಇನ್ನೇನಿಲ್ಲ ಈಗ ನೋಡಿ ಬಿ ಜೆ ಡಿ ಬರಲೇ ಇಲ್ಲ ಅವರು ಎನ್ ಡಿ ಎಗೂ ಹೋಗೋಲ್ಲ ಇಂಡಿಯಾಗೂ ಬರಲ್ಲ ಬಿ ಜೆ ಡಿ ಬಿಜು ಜನತಾದಳ ವೈಎಸ್ ಆರ್ ಸಿ ಪಿ ಟಿ ಆರ್ ಎಸ್ ಬರಲ್ಲ ಸೊ ಹಾಗಾಗಿ ಜನಸಂಖ್ಯೆ ಬಲಪ್ರದರ್ಶನ ಮಾಡೋಕ್ಕೋಸ್ಕರ ಬಲವಂತ ಕ್ಯಾರನರ ಕರ್ಕ ಬಂದರೆ ಹಿಂಗೆ ಆಗೋದು ಇಂಡಿಯಾ ಬಲಪ್ರದರ್ಶನ ಮಾಡಲು ಹೋಗಿ ಇಂಡಿಯಾದ ಬಲಪ್ರದರ್ಶನ ಮಾಡಲು ಹೋಗಿ ಈಗ ಅವರು ಅಪಮಾನಗಳನ್ನ ಫೇಸ್ ಮಾಡುವಂತಾಗಿದೆ ಮತ್ತು ಏನಾಗುತ್ತೆ ಅವ್ರನ್ನ ಸೇರ್ಸ್ಕೊಂಡೇ ಇಲ್ಲಾಂದರೆ ಬಿಡೋರು ಮೊದಲಿಂದ ಆಚೆ ಇದ್ರು ಅನ್ಬೋದು ಆಪ ಅವ್ರನ್ನ ಸೇರಿಸ್ಕೊಂಡು ಆಚೆ ತಳ್ಳಿದ್ರೆ ಏನಾಗುತ್ತೆ ಅಪಮಾನ ಆಗುತ್ತೆ ಮತ್ತೆ ಅವ್ರು ಹೊಚ್ಚಿ ಕೇಳ್ತಾರೆ ಕಮ್ಯುನಿಸ್ಟನ್ ಮತ್ತೆ ಕರ್ಕೊಂಬಂದು ಕೇಳಲ್ಲ ಮೈತ್ರಿ ಆಗಲ್ಲ ಅಂದರೆ ಏನಾಗುತ್ತೆ ಅದು ಅಪಮಾನ ಮತ್ತೆ ಏನು ಬಿ ಜೆ ಇವರಿಬ್ಬರು ಒಂದೇ ಕಣಪ್ಪ ಇವರಿಬ್ಬರು ಎಲ್ ಡಿ ಎಫ್ ಯು ಡಿ ಎಫ್ ಅಂತೇಳಿ ಪ್ರಚಾರಕ್ಕೆ ಹೋಗ್ತಾರೆ ಸೊ ಈ ಸಮಸ್ಯೆಯನ್ನು ಇಂಡಿಯಾ ಈಗ ಫೇಸ್ ಮಾಡ್ತಿದೆ ದೆಹಲಿಯಲ್ಲಿ ಇದರ ಗಲಾಟೆ ಗದ್ದಲ ಶುರುವಾಗಿದೆ ಏಳು ಕ್ಷೇತ್ರದಲ್ಲೂ ಸಹ ಕಾಂಗ್ರೆಸ್ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇರೋದ್ರ ಮೂಲಕ ಇಂಡಿಯಾದಿಂದ ಇಂಡಿಯಾ ಮೈತ್ರಿಕೂಟದ ಆಮ್ ಆದ್ಮಿನ ಆಚೆಗೆ ಎಸ್ ಮೊದಲು ಈಗ ಅವ್ರನ್ನ ಡಂಪ್ ಮಾಡಿದ ರಾಜಕೆ ಬೆಂಗಳೂರು ಬರಬೇಕಾದ್ರೆ ಸ್ಟ್ರೆಂತ್ ತೋರ್ಸೋಕೆ ಕರ್ಕೊಂಬಂದರು ಭಗವಂತ ಕ ಮಾನ್ ಪಂಜಾಬ್ ಪಂಜಾಬ್ ಸಿ ಎಮ್ ಮತ್ತು ದೆಹಲಿ ಸಿ ಎಮ್ ಕೇಜ್ರಿವಾಲ್ನ ಈಗ ಸೀಟ್ ಕೊಡೋಲ್ಲ ಹೇಳಿದ್ರು ರಾಜಕೀಯ ಸೊ ಒಟ್ಟಾರೆಯಾಗಿ ನಿಮ್ಮ ಪ್ರಕಾರ ನರೇಂದ್ರ ಮೋದಿಯವ್ರನ್ನ ಎನ್ ಡಿ ಜೆ ಪಿಯನ್ನು ಸೋಲಿಸುವಲ್ಲಿ ಇಂಡಿಯಾ ಮೈತ್ರಿಕೂಟ ಸಕ್ಸಸ್ ಆಗುತ್ತಾ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಐನೂರ ನಲವತ್ತ್ ಲೋಕಸಭಾ ಕ್ಷೇತ್ರದಲ್ಲಿ ಎನ್ ಡಿ ಎ ಗೆಸ್ಟ್ ಸ್ಥಾನ ಬರ್ಬೋದು ಎನ್ ಸ್ಥಾನ ಬರ್ಬೋದು ನೀವ್ಯಾರು ಓಟ್ ಮಾಡ್ತೀರಿ ನಿಮ್ಮ ಲೋಕಸಭಾ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಎಂ ಪಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಕರ್ನಾಟಕದ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಬಿಜೆಪಿ ಎಷ್ಟು ಸ್ಥಾನ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಕುಟುಂಬದ ಯಜಮಾನಿಗೆ ನಮಸ್ಕಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂತ ಮಹತ್ವರವಾದಂಥ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ ಪಡಿತರ ಚೀಟಿಯನ್ನ ಹೊಂದಿದಂತ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನ ನೀಡಲಿದ್ದೇವೆ ಈ ಯೋಜನೆಗೆ ಕರ್ನಾಟಕ ಬಂದ್ ಬ್ಯಾಂಗ್ಳೂರ್ ಬಂದ್ ಗ್ರಾಮ ಗ್ರಾಮವನ್ ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಬಹುದು ಅದೇ ರೀತಿ ಸರ್ಕಾರದಿಂದ ನೇಮಕಗೊಂಡಂತ ಪ್ರಜಾಪ್ರತಿನಿಧಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಈ ಯೋಜನೆಯನ್ನ ನೋಂದಾಯಿಸಿಕೊಳ್ತಾರೆ